ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎವಿಆರ್ ಮಾಸ್ಟರ್. ಭಾರತೀಯ ಸಂವಿಧಾನದ ಸೃಷ್ಟಿಕರ್ತ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್, ಬಿ ಇಂದಿರಾ ಗಾಂಧಿ, ಸಿ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಡಿ ಮಹಾತ್ಮ ಗಾಂಧಿ. ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್. ನಮ್ಮ ರಾಷ್ಟ್ರೀಯ ಲಾಂಛನವನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ? ಆಪ್ಷನ್ ಎ ಸಾಂಚಿ ಸ್ತೂಪದಿಂದ, ಬಿ ಅಶೋಕ ಸ್ತಂಭದಿಂದ, ಸಿ ಗಯಾದಲ್ಲಿರುವ ಬೌದ್ಧ ವಿಹಾರದಿಂದ, ಡಿ ಸಿಂಧು ಕಣಿವೆಯಲ್ಲಿ ದೊರೆತ ಅವಶೇಷಗಳಿಂದ. ಸರಿಯಾದ ಉತ್ತರ ಆಪ್ಷನ್ ಬಿ ಅಶೋಕ ಸ್ತಂಭದಿಂದ. ಗೋಲ್ಡನ್ ಚತುರ್ಭುಜವು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ರೈಲ್ವೆ ಯೋಜನೆ, ಬಿ ನೀರಿನ ನಿರ್ವಹಣೆ, ಸಿ ರಸ್ತೆ ಯೋಜನೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ರಸ್ತೆ ಯೋಜನೆ. ಕೆಳಗಿನವುಗಳಲ್ಲಿ ಯಾವುದು ಇಂಗ್ಲಿಷ್ ಪತ್ರಿಕೆ ಅಲ್ಲ? ಆಪ್ಷನ್ ಎ ಇಂಡಿಯನ್ ಎಕ್ಸ್ಪ್ರೆಸ್, ಬಿ ದಿ ಹಿಂದೂಸ್ತಾನ್ ಟೈಮ್ಸ್, ಸಿ ಟೈಮ್ಸ್ ಆಫ್ ಇಂಡಿಯಾ, ಡಿ ನವಭಾರತ್ ಟೈಮ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ನವಭಾರತ್ ಟೈಮ್ಸ್. ಕೆಳಗಿನವುಗಳಲ್ಲಿ ಯಾವುದನ್ನು ಮೊದಲು ಆಲ್ ಇಂಡಿಯಾ ವಾರ್ ಮೆಮೋರಿಯಲ್ ಎಂದು ಕರೆಯಲಾಗುತ್ತಿತ್ತು? ಆಪ್ಷನ್ ಎ ತೀನ್ ಮೂರ್ತಿ ಭವನ, ಬಿ ಲುಟಿಯನ್ಸ್ ವಲಯ, ಸಿ ಸಂಸತ್ ಭವನ, ಡಿ ಇಂಡಿಯಾ ಗೇಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಇಂಡಿಯಾ ಗೇಟ್. ಈ ಕೆಳಗಿನ ಯಾವ ಸಾಗರಕ್ಕೆ ಕರಾವಳಿ ಇಲ್ಲ? ಆಪ್ಷನ್ ಎ ಬಿಳಿ ಸಮುದ್ರ, ಬಿ ಸರ್ಗಾಸೋ ಸಮುದ್ರ, ಸಿ ತಸ್ಮಾನಾ ಸಾಗರ್, ಡಿ ಓಕೋಟ್ಸ್ಕ್ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ಗಾಸೋ ಸಮುದ್ರ. ಭಾರತದ ಸಂವಿಧಾನದ ಕಲ್ಪನೆಯನ್ನು ಮೊದಲು ನೀಡಿದವರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಬಿ ಎಂಎನ್ ರಾಯ್, ಸಿ ಜವಾಹರಲಾಲ್ ನೆಹರು, ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸರಿಯಾದ ಉತ್ತರ ಆಪ್ಷನ್ ಬಿ ಎಂಎನ್ ರಾಯ್. ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಕಾರಿಡಾರ್ ಸೂಪರ್ ಹೈವೇ ಯಾವ ನಗರದಲ್ಲಿ ಸಂಧಿಸುತ್ತದೆ? ಆಪ್ಷನ್ ಎ ನಾಗ್ಪುರ, ಬಿ ಹೈದರಾಬಾದ್, ಸಿ ದೆಹಲಿ, ಡಿ ಝಾನ್ಸಿ. ಸರಿಯಾದ ಉತ್ತರ ಆಪ್ಷನ್ ಡಿ ಝಾನ್ಸಿ. ಅರೇಬಿಯನ್ ಸಮುದ್ರಕ್ಕೆ ಸೇರುವ ನದಿ ಯಾವುದು? ಆಪ್ಷನ್ ಎ ಗೋದಾವರಿ, ಬಿ ಕೃಷ್ಣ, ಸಿ ಮಹಿ, ಡಿ ಮಹಾನದಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಿ. ಜವಾಹರ ಸಾಗರ್ ಅಣೆಕಟ್ಟು ಯಾವ ನದಿದಂಡೆಯ ಮೇಲಿದೆ? ಆಪ್ಷನ್ ಎ ಕೃಷ್ಣಾ ನದಿ, ಬಿ ಲೂನಿ ನದಿ, ಸಿ ಬನಾಸ್ ನದಿ, ಡಿ ಚಂಬಲ್ ನದಿ. ಸರಿಯಾದ ಉತ್ತರ ಆಪ್ಷನ್ ಡಿ ಚಂಬಲ್ ನದಿ.